ಮನೆಯಲ್ಲಿದ್ದ ಮಹಿಳೆ ಮೇಲೆ ಮೂರು ವ್ಯಕ್ತಿಗಳಿಂದ ಹಲ್ಲೆಯನ್ನ ಮಾಡಲಾಗಿದೆ ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಶಂಕರಘಟ್ಟದಲ್ಲಿ ಈ ಒಂದು ಘಟನೆ ನಡೆದಿದೆ ಮನೆಯಲ್ಲಿ ತನಪಾಡಿಗೆ ತಾನಿದ್ದಂತ ಮಹಿಳೆ ಮೇಲೆ ಮೂರು ವ್ಯಕ್ತಿಗಳು ಹಲ್ಲೆಯನ್ನ ಮಾಡಿದ್ದಾರೆ ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಶಂಕರಘಟ್ಟದಲ್ಲಿ ಈ ಒಂದು ಘಟನೆ ನಡೆದಿದೆ ಮನೆಗೆ ನುಗ್ಗಿ ಮೂವರಿಂದ ಗೃಹಿಣಿ ಮಮತಾ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಚಾಕುವಿನಿಂದ ಮಹಿಳೆ ಕೈಗೆ ಇರಿದು ಗಲಾಟೆಯನ್ನ ಮಾಡಿದ್ದಾರೆ ಕಿಡಿಗೇಡಿಗಳು ಆಸ್ತಿ ವಿಚಾರದ ಹಿನ್ನೆಲೆ ಮಮತಾ ಹಾಗೂ ಪ್ರಸನ್ನ ದಂಪತಿಗೆ ಕಿಡಿಗೇಡಿಗಳು ಟಾರ್ಚರ್ ಅನ್ನು ಕೊಡ್ತಾ ಇದ್ದಾರೆ ಸತ್ಯರಾಜ್ ಸೀನಾ ಸೇರಿದಂತೆ ಮೂವರಿಂದ ಈ ದುಷ್ಕೃತ್ಯವನ್ನು ಎಸ್ಕಲಾಗಿದೆ ಆಸ್ತಿ ವಿಚಾರವಾಗಿ ವಿಜಯೇಂದ್ರ ಬಳಿ ಅಳಲನ್ನ ತೋಡಿಕೊಂಡಿದ್ರು ಈ ಮಹಿಳೆ ಕೆಲ ದಿನಗಳಿಂದಷ್ಟೇ ಬಿವೈ ವಿಜಯೇಂದ್ರ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಯುವರತ ತಮ್ಮ ಅಳಲನ್ನ ತೋಡಿಕೊಂಡಿದ್ರು ಮಹಿಳೆ ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ जन सेवे जन हिंसा सरिया डिपार्टमेंट मेल अधिकारी क्रम तक तक नमीगत ना इनबे बटे अर्धाट्र सर अर्धाक बाय मुझद बाय मुझल विरुद्ध आवत्ता नो विजेंद्र हर हे हिंगे अंत हे बे कूगाड़े सर आवत् कूगाड़े विजेंद्रवर मुदे कूगाड़े नहीं कूगाड़े अंते अंद इनिबर सती अंत सर सते नम गौड्र विरुद्ध निंतने निम्हे धैर्य बेरे बंद नम जगू तोट मेरे बिटबिड़तीवेने नीगे कूगाड़े नहीं करिए यहाँ करी करिए अंत कूगाड़ी चाकू एला हाँबिट कूदले कटमी कूदेबिटे सर गंटे ಯೋ ಸದರ ಬಗ್ಗೆ ಡೀಟೇಲ್ ಅನ್ನು ನೀಡ್ತಾರೆ ನನ್ನ ಕರೆಸ್ಪಾಂಡೆಂಟ್ ಮೋಹನ್ ಕೃಷ್ಣ ಮೋಹನ್ ಕೃಷ್ಣ ನಿಜಕ್ಕೂ ಕೂಡ ಬೇಜಾರಾಗುತ್ತೆ ಇಂತ ಸಂಗತಿಗಳನ್ನು ನೋಡಿದಾಗ ಆಕ್ಚುಲಿ ಯಾರಿಂದ ಈ ರೀತಿ ತೊಂದರೆ ಆಗ್ತಾ ಇದೆ ಆ ಮಹಿಳೆಗೆ ಯಾರು ತೊಂದರೆ ಕೊಟ್ಟಿದ್ದ ಯಾರ್ ಕಡೆ ಅವರು ಎಸ್ ಸಿಂಧುರ ಏನು ಶಿವಮೊಗ್ಗದ ಏನು ಮೋಹನ್ ಕೃಷ್ಣ ನನ್ನ ಮಾತು ಕೇಳಿಸ್ತಾ ಇದೆಯಾ ನಿಮಗೆ ಎಸ್ Yes, सिंधुर ऐन चिक्कमगळूर जिले तरिकेरे तालूकिन दोड्डकुंदूर ग्राम सुजीत मत्तु प्रकाश एंबुवरिंद हल्ले नडेसलागिदे अंत हेळलक्कंतद्दु ओंदु कोटि एंबत्तोंदु कोटि एंबत्तोंदु लक्ष रूपायिगे ओंदु ऐवत्तु एकरे जमीन इवरु खरीदिसिद्रु अंत हेळलक्ता इदे ई ओंदु जमीन संबंधपट्टंगे ईगागले सुमारष्टु ओंदूवरे कोटि रूपायिष्टु हणवन्न ईगागले मालिक जमीन मालिकरन्न सुजीतगे नीडिद्रु अंत हेळलक्तारंतद्दु ई भूमि खरीदार प्रसन्न कुमार मत्तु नोंदणि ಏನು ಮಾಡಿ ಕೊಡಲಿಲ್ಲ ಅಂತ ಹೇಳಿ ಸುಜಿತ್ ಕುಮಾರ್ ವಿರುದ್ಧ ಕೋರ್ಟ್ ಅಲ್ಲಿ ದಾವೆ ಹೊಡಿರ್ತಾರೆ ಈ ಒಂದು ದಾವೆ ಇರುವಂತ ಸಂದರ್ಭದಲ್ಲಿ ಕೂಡ ಇವರಿಗೆ ಚಿತ್ರಹಿಂಸೆ ನೀಡಿ ಅಲ್ಲಿ ಯಾರು ಕೂಡ ಯಾರು ಅಡಕೆ ಈಗಾಗಲೇ 2014 ರಿಂದ ಈವರೆಗೂ ಕೂಡ ಇನ್ನು ಬೆಳೆ ಬೆಳೆಯಲಾಗಿತ್ತು ಅಡಕೆಯನ್ನು ಹಾಕಲಾಗಿತ್ತು ಅಡಕೆಯನ್ನು ಕೂಡ ಅಲ್ಲಿ ಇನ್ನು ಬೆಳೆಯನ್ನು ತೆಗೆಯಲಾರದೆ ಪರಿಸ್ಥಿತಿ ಈಗ ಪ್ರಸನ್ನ ಕುಮಾರ್ಗೆ ಉಂಟಾಗಿರುವಂಥದ್ದು ಕೋರ್ಟ್ ಮೊರೆ ಹೋಗಿದ್ದ ಪ್ರಸನ್ನ ಕುಮಾರ್ ಕುಟುಂಬಕ್ಕೆ ನಿರಂತರವಾಗಿ ಭೂಮಿ ಮಾಲೀಕ ಮಹಿಳೆ ವಿಜೇಂದ್ರ ಅಳಲನ್ನ ತೋಡ್ಕೊಂಡಿದ್ರು ಯಾಕೆ ಇನ್ನು ಅಂದ್ರೆ ಯಾರು ಹಿಂಸೆ ಕೊಟ್ರು ಅವರ ಮೇಲೆ ಪೊಲೀಸರು ಏನು ಕ್ರಮ ಕೈಗೊಂಡಿಲ್ವಾ ಹಾಗಿದ್ರೆ ವಿಜೇಂದ್ರ ಅವರು ಏನು ಹೇಳಲಿಲ್ವಾ ಹಾಗಿದ್ರೆ ಈಗ ಏನು ಈಗ ಒಂದು ಭಾರದಲ್ಲಿ ವಿಜೇಂದ್ರ ಅವರಿಗೆ ಓಕೆ ಕಾಲ್ ಡಿಸ್ಕನೆಕ್ಟ್ ಆಗಿದೆ ಮುಂದಿನ ಬುಲೆಟಿನ್ ಅಲ್ಲಿ ಇದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತೆಗೆದುಕೊಳ್ಳುತ್ತೇನೆ